ಅಬುಧೈರ್ಜನೈರ್ ದುರವಬೋಧ ಸುಧಾಂ, ಅಬುಧರಿಗೆ ಸುಧಾ ಗೊತ್ತಾಗೋದಿಲ್ಲ ಅಂಥದ್ದನ್ನು ಅವಬುದ್ಧ ಸಮ್ಯಗ್ ಅವಬೋಧಿತವಾನ್, ತಾವು ತಿಳ್ಕೊಂಡು ಬೇರೆಯವರಿಗೂ ಬೋಧಿಸಿದ್ರು. ವಿವಿಧಾನ್ ವಟೂನ ಪಿಪಟೂನ ಕರೋತ್ ಸಸುಧಾ ನಿಧಿರ್ಜಯತಿ ಸತ್ಯಯತಿ. ವಟುಗಳನ್ನು ಪಟುಗಳನ್ನಾಗಿ ಮಾಡಿದರು ಸುಧಾ ಗ್ರಂಥದಲ್ಲಿ. ಸಣ್ಣ ಸಣ್ಣ ವಯಸ್ಸಿನವರನ್ನ ಇಂಥ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ನೋಡ್ತಾ ಇದ್ದೇವೆ. ಇವರ ಕಾಲದಲ್ಲಿ ಇಂಥ ಮಹನೀಯರನ್ನು ಜಗತ್ತಿಗೆ ಕೊಟ್ಟಂಥವರು ಸತ್ಯ ಪ್ರಮೋದ ತೀರ್ಥರು. ಸಂಸ್ಕೃತದಲ್ಲಿ ಒಂದು ಮಾತು ಬರ್ತಿರ್ತದೆ, ಛಾತ್ರೇಣ ಇದು ಉಪಾಧ್ಯಾಯ ಮದ್ರಾಕ್ಷೀತ್ ಅಂತ, ಛಾತ್ರೇಣ ಉಪಾಧ್ಯಾಯ ಮದ್ರಾಕ್ಷೀತ್ ಅನ್ನೋ ಹಾಗೆ ಸತ್ಯಾತ್ಮ ತೀರ್ಥರನ್ನ ಜಗತ್ತಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕು ಸತ್ಯ ಪ್ರಮೋದ ತೀರ್ಥರು ಎಂಥವರು ಅಂತ ಗೊತ್ತಾಗಿಬಿಡ್ತದೆ, ಪ್ರತ್ಯೇಕ ಹೇಳಬೇಕಾಗಿಲ್ಲ. ಆದರೂ ಅವರ ಸ್ಮರಣೆ ಬರಬೇಕು ಅಂತಂದ್ರೆ ಸುಧಾ ಓದುವಾಗೆಲ್ಲ ಸಾಧಾರಣ ಸ್ಮರಣೆ ಬರ್ತದೆ. ಸತ್ಯಪ್ರಮೋದರ ಸ್ಮರಣೆ ಹೇಗೆ ಬರ್ತದೆ ಅಂತಂದ್ರೆ ಅವರೊಂದು ಶ್ಲೋಕ ಹೇಳ್ತಿದ್ರು, ಆಗಾಗ್ಗೆ ನನಗೆ ಅದು ಕಿವಿಯಲ್ಲಿ ಕೇಳಿದ ಹಾಗೆ ಆಗ್ತಾ ಇರ್ತದೆ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನಕ್ಷಮಂತೆ ವಿಮತಯ ತಮುಪಾಸೇ ಶ್ರೀಯಃಪತಿಂ. ಆ ಧ್ವನಿಯಲ್ಲಿ ಯಾರಿಗೂ ಇವತ್ತಿನವರೆಗೆ ಹೇಳಲಿಕ್ಕೆ ಬಂದಿಲ್ಲ ಇದು ಈ ಶ್ಲೋಕ. ಎಂಥ ಮಿಮಿಕ್ರಿ ಮಾಡುವವರು ಇರಬಹುದು, ಮಿಮಿಕ್ರಿ ಮಾಡುವವರು ಇರಬಹುದು, ಅನುಕರಣೆ ಮಾಡುವವರು ಇರಬಹುದು, ಆದರೆ ಆ ಗಾಂಭೀರ್ಯ, ಆ ಮಂಗಳ ಶ್ಲೋಕ ಹೇಳುವಾಗಿದ್ದ ಗಾಂಭೀರ್ಯ ಇದುವರೆಗೂ ನಾನು ನೋಡಿಲ್ಲ. ಬೇಕಾದಷ್ಟು ಜನ ಹೇಳ್ತಾರೆ, ಅಂಥ ಗಂಭೀರವಾದ ಧ್ವನಿಯಿಂದ ಆ ಶ್ಲೋಕ ಹೇಳಿ ಉಪನ್ಯಾಸ ಶುರು ಮಾಡಿದರೆ ನಿಶ್ಶಬ್ದ ಆಗಬೇಕು. ಆ ಮಂಗಳ ಶ್ಲೋಕ ಹೇಳೋದ್ರೊಳಗೆ ನಿಶ್ಶಬ್ದ ಆಗಬೇಕು. ಅಂಥ ಉಪನ್ಯಾಸ, ಅನೇಕ ಅರ್ಥಗಳನ್ನು ಹೇಳೋದು, ಎಲ್ಲ ಮುಖೋದ್ಗತ. ಏನು ನಮಗೆ ಪುಸ್ತಕ ಇಲ್ದಿದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಸ್ವಾರಸ್ಯ. ಮಂಗಳ ಶ್ಲೋಕ ಹೇಳಬೇಕಾದ್ರೂ ಎಲ್ಲಿ ತಪ್ಪದು ಅಂತ ಬರ್ಕೊಂಡೇ ಬಂದಿರ್ತೀವಿ. ಅವರು ಪುಸ್ತಕ ಇಲ್ಲದೇನೆ ತಕ್ತ ಸುಧಾಹ ಅಂತಾರೆ, ತಕ್ತ ವೇದಾಹ ಇದ್ದಂಗೆ ತಕ್ತ ಸುಧಾಹ. ಸುಧಾ ಪುಸ್ತಕ ಬಿಟ್ಟವರು ಅಂತ ಅರ್ಥ ಅಷ್ಟೇ, ತಕ್ತ ಸುಧಾ ಬಿಟ್ಟವರಲ್ಲ, ಸುಧಾ ಪುಸ್ತಕ ಬಿಟ್ಟಂಥವ್ರು. ಅನ್ನೇಪಿ ವಿದ್ಯಂತೆ ತಕ್ತ ಸುಧಾಹ ತಕ್ತ ಸಂಧ್ಯಾವಂದನಾ, ಪರಂತು ತಕ್ತ ಸಂಧ್ಯಾವಂದನ ಪುಸ್ತಕ ಭವೇಯು. ಸಂಧ್ಯಾವಂದನ ಪುಸ್ತಕ ಬಿಡಬೇಕು. ಅವರು ತಕ್ತ ಸುಧಾಹ ಅಂದರೆ ಸುಧಾ ಪುಸ್ತಕ ಬಿಟ್ಟು ಅದು ಹೇಗೆ ಅಷ್ಟು ಅರ್ಥ ಹೇಳಿದರು, ಒಂದಾದ ಮೇಲೆ ಒಂದು ಅದು ಹೇಗೆ ನೆನಪಿನ ಶಕ್ತಿ. ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ.